ನಮಸ್ಕಾರ. ಕನ್ನಡ ಮಾಣಿಕ್ ಯೂಟ್ಯೂಬ್ ಚಾನೆಲ್ನ ಫ್ಲಾಶ್ ಬ್ಯಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತಾ ಜೈನ್. ಎಂದಿನಂತೆ ಇವತ್ತು ಒಬ್ಬರು ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವರು ಏನು ಕಲೆಗಾಗಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದಂಥವರು. ಆಕಾಶವಾಣಿಯಿಂದ ರಂಗಭೂಮಿ, ರಂಗಭೂಮಿಯಿಂದ ಸೀರಿಯಲ್ಲು, ಸೀರಿಯಲ್ ಬಳಿಕ ಸಿನಿಮಾ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದಂಥ ಹೆಸರನ್ನು ಮಾಡಿರುವಂಥವ್ರು. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಇವರು ನಟಿಸಿದ ಪಾತ್ರಗಳೇ ಇಲ್ಲ ಅಂತ ಹೇಳ್ಬೋದು. ಚಿಕ್ಕ ಹುಡುಗಿಯಿಂದ ಹಿಡಿದು ಹಣ್ಣು ಹಣ್ಣು ಮುದುಕಿಯವರೆಗೂ ಕೂಡ ಎಲ್ಲ ಪಾತ್ರಗಳಲ್ಲೂ ಲೀಲಾಜಾಲವಾಗಿ ನಟಿಸಿ ಸೈ ಎನಿಸ್ಕೊಂಡವರು. ಇಷ್ಟೆಲ್ಲ ಹೇಳಿದ್ಮೇಲೆ ಇವ್ರು ಯಾರು ಅನ್ನೋದು ನಿಮಗೂ ಗೊತ್ತೇ ಇರುತ್ತೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮ್ಮ ನಮಸ್ತೆ. ನಮಸ್ಕಾರ ಸುಪ್ರೀತಾ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಮ್ಮ. ಅಮ್ಮ ಹೇಳಿ, ಈಗ 34 ವರ್ಷಕ್ಕೂ ಜಾಸ್ತಿ ಏನು ಸರ್ವಿಸ್ ಮಾಡ್ಕೊಂಡ್ಬಂದಿದ್ದಾರೆ ಕಲಾಕ್ಷೇತ್ರದಲ್ಲಿ, ಇದೇನು ಕಮ್ಮಿ ಅಂತೂ ಅಲ್ಲವೇ ಅಲ್ಲ. ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಅನುಭವ ಅಂತ? ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಿಮ್ಮ ರಾಧಾ ರಾಮಚಂದ್ರ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲು ನನಗೆ ಈ ಥರ ಒಂದು ಕಲಾ ಮಾಧ್ಯಮಕ್ಕೆ ಬಂದು ನಾನೊಂದು ಸೇವೆ ಸಲ್ಲಿಸ್ತೀನಿ ಅನ್ನೋ ಒಂದು ಕಲ್ಪನೆಯೂ ಸಹ ಇರಲಿಲ್ಲ ನನಗೆ. ಯಾಕೆಂತಂದರೆ ನಾವು ನಮ್ಮ ತಂದೆ ಕೆಲಸದಲ್ಲಿ ಇದ್ದ ಕಾರಣ ಒಂದೊಂದು ಕಡೆಯಿಂದ ಒಂದೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಅಲ್ಲಿಗೆ ಹೋದ್ವು, ಆಮೇಲೆ ಮೈಸೂರಿಗೆ ಬಂದು ಮೈಸೂರಲ್ಲಿ ಬಂದಾಗ ನನಗೆ ಕೆಲಸನೂ ಸಿಕ್ಬಿಡ್ತು ಬೇಗ. ಸೊ ಹಾಗಾಗಿ ಕೆಲಸಕ್ಕೆ ಬಂದುಬಿಟ್ಮೇಲೆ ಇದ್ರ ಬಗ್ಗೆ ನನಗೇನು ಆಸಕ್ತಿ ಅನ್ನೋದು ಗೊತ್ತಿರಲಿಲ್ಲ. ಕೆಲಸ ಮತ್ತು ಮನೆ ಇಷ್ಟೇ ಆಗಿತ್ತು. ಸರಿ, ಮದುವೆ ಆದಮೇಲೆ ಆವಾಗೊಂದು 10 ವರ್ಷ ಮನೆಯದೇ ಜಾಯಿಂಟ್ ಫ್ಯಾಮಿಲಿ ನಾವಿದ್ದಿದ್ದು. ಸೊ ಹಾಗಾಗಿ ಆವಾಗಲೂ ನಾನೇನು ಇದ್ರ ಬಗ್ಗೆ ಯೋಚನೆ ಬಂದೇ ಇರಲಿಲ್ಲ. 73ರಲ್ಲಿ ಮಾತ್ರ ಇದ್ದಕ್ಕಿದ್ದ ಹಾಗೆ ಯಾರೋ ಹೇಳಿದ್ರು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಅಂತ ನನಗೂ ಒಂದು ಆಸಕ್ತಿ ಬಂತು. ನೋಡೋಣ ಯಾಕೆ, ಯಾರಾದ್ರೂ ಹೇಳಿದಾಗ ನಿಮ್ಮ ಧ್ವನಿ ಚೆನ್ನಾಗಿದೆ ಹಾಗೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನನಗೂ ಆಸೆ ಬಂತು, ನೋಡೋಣ ಅಂತ ಹೇಳಿಬಿಟ್ಟು ಆಕಾಶವಾಣಿಗೆ ಹೋಗಿ ಆಡಿಷನ್ ತೊಗೊಂಡೆ. ವಾಯ್ಸ್ ಆಡಿಷನ್ ಮಾಡಿದ್ರು. ಆವಾಗ ಅದರೊಳಗಡೆ ಸಕ್ಸಸ್ ಆದಮೇಲೆ 73ರಿಂದ ಆಕಾಶವಾಣಿ ಒಳಗಡೆ ಡ್ರಾಮಾ ವಾಯ್ಸ್ ಸುಮಾರು ನಾಟಕಗಳು ಮಾಡಿದೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಆಕಾಶವಾಣಿ ಒಳಗಡೆ ಅವರು ಧ್ವನಿನ ಕೇಳ್ತಾರೆ ವಿನಃ ನಮ್ಮನ್ನು ನೋಡ್ತಾ ಇರಲ್ಲ. ಸೊ ಹಾಗಾಗಿ ಆ ಧ್ವನಿನಲ್ಲಿ ಏರಿಳಿತಗಳು ಅಂದರೆ ಒಂದು ಪುಟ್ಟ ಮಗುವಿನ ವಾಯ್ಸು ನಾವು ಮಾಡಬೇಕಾಗಿ ಬಂದರೆ ಮಾಡಬೇಕು, ತುಂಬ ವಯಸ್ಸಾದ ಪಾತ್ರಗಳನ್ನು ಮಾಡಬೇಕು, ಅದೆಲ್ಲ ಧ್ವನಿ ಮೂಲಕ ಕೊಡೋವಂಥ ಒಂದು ಅನುಭವ. ಮತ್ತು ನನಗೆ ಒಂದು ಹೇಗೆ ಮಾಡಬೇಕು ಅನ್ನೋ ತಿಳುವಳಿಕೆ ಬಂದಿದ್ದೆ ಅಲ್ಲಿ. ಚಿಕ್ಕ ವಯಸ್ಸಲ್ಲಿ ಏನೋ ಸುಮ್ಮನೆ ಸ್ಕೂಲಲ್ಲಿ ಅದರೊಳಗಡೆ ಕಾರ್ಯಕ್ರಮ ಮಾಡ್ತಾ ಇದ್ದದ್ದು ಬೇರೆ, ಈ ರೀತಿ ವೃತ್ತಿಪರತೆಯಿಂದ ಕೆಲಸ ಮಾಡೋದಿದೆಯಲ್ಲ ಅದು ತುಂಬ ಭಿನ್ನವಾಗಿರುತ್ತೆ. ಹಾಗಾಗಿ ಆಕಾಶವಾಣಿ ಒಳಗಡೆ ಸುಮಾರು 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು 78ರಲ್ಲಿ ಒಂದು ಆಕಾಶವಾಣಿ ಶ್ರೋತೃಗಳಿಗೆ ಒಂದೊಂದು ಕಾರ್ಯಕ್ರಮ ಪ್ರತಿ ವರ್ಷ ಕೊಡ್ತಾಯಿದ್ರು. ಆ ಕಾರ್ಯಕ್ರಮ ಮಾಡಿದಾಗ ನನಗೆ ಒಂದು ನಾಟಕಕ್ಕೆ, ರಂಗನಾಟಕಕ್ಕೆ ನನಗೆ ಪಾತ್ರ ಮಾಡೋಕ್ಕೆ ಹೇಳಿದ್ರು. ಸೊ ಅದರೊಳಗೆ ಮಾಡಿದೆ. ಆಗ ಎಲ್ಲರೂ ಹೇಳಿದ್ರು ನಿಮಗೆ ಟ್ಯಾಲೆಂಟ್ ಇದೆ ಬಿಡಬೇಡಿ ಅಂತಂದರು. ನನಗೆ ಅಲ್ಲಿವರೆಗೂ ಯಾವ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ಯಾವ ತರಬೇತಿ ಇಲ್ಲ ಏನಿಲ್ಲ. ಸೊ ಹಾಗಾಗಿ ಆಮೇಲೆ ಅಲ್ಲಿಂದನೇ ಮೊದಲು ನಾಟಕ ಮಾಡಿದ್ದು. ಆ ನಾಟಕ ಮಾಡಿದ ನಂತರ ಅಲ್ಲೊಂದು ಇಲ್ಲೊಂದು ನಾಟಕಗಳನ್ನ ಮಾಡ್ಕೋತಾ ಇದ್ದೆ. ಯಾಕೆಂದರೆ ಗೃಹಕೃತ್ಯ ಅಂದರೆ ಮನೆಯಲ್ಲಿ ಗೃಹಿಣಿ ಆದಮೇಲೆ ಮನೆ ಕೆಲಸ ಇರ್ತಾ ಇತ್ತು, ಕೆಲಸಕ್ಕೆ ಹೋಗೋದು, ಅದಾದಮೇಲೆ ಈ ಥರ ಕೆಲಸಗಳನ್ನ ಅಂಟಿಸ್ಕೊಂಡಾಗ ಇಡೀ ದಿನ ಹೊರಗಡೆ ಹೋಗೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಸ್ವಲ್ಪ ಆವಾಗೊಂದು ಇವಾಗೊಂದು ನಾಟಕಗಳು ಮಾಡ್ಕೊಂಡು ಬಂದೆ. ಆಮೇಲೆ ನಮ್ಮ ನಾನು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಮ್ಮ ನೌಕರರ ಸಂಘ ಒಂದಿತ್ತು. ಆ ಸಂಘದಲ್ಲಿ ತುಂಬ ಕ್ರಿಯಾಶೀಲವಾಗಿ ನಾನು 75ರಿಂದ 93ರ ತನಕ ನಿರಂತರವಾಗಿ ಮಾಡ್ಕೊಂಡು ಬಂದೆ. ಅದು ಸ್ವಲ್ಪ ಅನುಭವ ಕೊಡ್ತಾ ಹೋಯಿತು. ಒಂದು ಕಡೆ ಆಕಾಶವಾಣಿ, ಅಲ್ಲಿ ರಂಗನಾಟಕ, ಮತ್ತು ನಮ್ಮ ಕಾರ್ಯಕ್ರಮಗಳು ಮಾಡ್ತಾ ಇದ್ದಿದ್ದು. ಹಾಗಾಗಿ ಅದು ಹೇಗೋ ನನಗೆ ಗೊತ್ತಿಲ್ಲದೆ ಇದ್ದಾಗೆ ಮುಂದುವರ್ಕೊಂಡು ಬಂದೆ. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ಸ್ಗೆ ಒಳ್ಳೊಳ್ಳೆ ಇದ್ರ ಜೊತೆ ನಾಟಕ ಕಂಪ್ನಿಗಳ ಜೊತೆ, ಅಂದರೆ ವೃತ್ತಿ ರಂಗಭೂಮಿಯಲ್ಲ ಹವ್ಯಾಸಿ ರಂಗಭೂಮಿನಲ್ಲಿ ಸುಮಾರು ಇಲ್ಲಿವರೆಗೂ ಒಂದು 30-35 ನಾಟಕಗಳು ಮಾಡ್ಕೊಂಡು ಬಂದೆ. ಈಗ ಸಾಮಾನ್ಯವಾಗಿ ಅಂತ ಅಂದರೆ ಕಲಾ ಮಾಧ್ಯಮಕ್ಕೆ ಬರ್ತಾರೆ ಅಂತ ಅಂದರೆ ಮದುವೆ ಆಗದೆ ಇರೋರು ಜಾಸ್ತಿ ಬರೋದು. ಮದುವೆ ಆದಮೇಲೆ ಅವ್ರದ್ದು ಮುಗೀತು, ಮನೇಲಿ ಇರಬೇಕು ಅನ್ನೋದು ಈಗಿನ ಟ್ರೆಂಡು ಅನ್ನೋ ಥರ ಇದೆ. ಯಾಕಂದರೆ ಎಷ್ಟೋ ಜನ ಏನು ನಟಿಯರು ಮದುವೆ ಆದ ತಕ್ಷಣ ಮನೇಲಿ ಇದೆ, ಬಟ್ ನಿಮಗೆ ಮದುವೆ ಆದಮೇಲೆ ಈ ವೃತ್ತಿ ಅದೇ ವಿಚಿತ್ರ ಅನ್ನೋದು. ಯಾಕೆಂದರೆ ಉದ್ಯೋಗ ಮಾಡೋದು ಸಾಮಾನ್ಯವಾಗಿ ಸ್ವಲ್ಪ ಬದಲಾವಣೆ ಬಂದಿತ್ತು. ಮೊದಲು ಯಾರು ಹೆಂಗಸರು ಯಾರು ಉದ್ಯೋಗ ಮಾಡುವಂಥ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಎಲ್ಲರೂ ಕೆಲಸಕ್ಕೆ ಬರೋ ಥರ ಆಗಿದ್ದಾಗ ಅವರು ಉದ್ಯೋಗ ಮಾಡಿಕೊಂಡು ಮನೆ ಗೃಹಕೃತ್ಯನ್ನು ನೋಡ್ಕೋತಾ ಇದ್ದರು. ಆಮೇಲೆ ಸ್ವಲ್ಪ ಬದಲಾವಣೆಗಳು ಆಗ್ತಾ ಬಂತು. ನೀವು ಹೇಳೋದಾದರೆ ನಾನಿನ್ನೂ
ನಾನು ಕೆ ಇ ಬಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದಾಗ ಇಂಡೋ ಚೈನಾ ವಾರ ಇತ್ತು. ಆ ಇಂಡೋ ಚೈನಾ ವಾರದಾಗ ಸಿವಿಲಿಯನ್ಸ್ಗೆ ಬಹಳ ರೀತಿ ಟ್ರೈನಿಂಗ್ಸ್ಗಳು ಕೊಟ್ಟರು. ನಾನು ಇದಕ್ಕೆ ಹೋಮ್ ಗಾರ್ಡ್ಸಿಗೆ ಸೇರಿಕೊಂಡಿದ್ದೆ, ಮತ್ತು ಇದು ಸೇವಾದಳ ಸೇರಿಕೊಂಡಿದ್ದೆ, ಗೈಡ್ಸಿಗೆ ಸೇರಿಕೊಂಡಿದ್ದೆ. ಆಮೇಲೆ ಆ ಇದರೊಳಗಡೆ ಏನು ಮಾಡಿದ್ರು, ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಅಂತ, ನಾಗರಿಕರಿಗೆ ಬಂದೂಕನ ಹೆಂಗೆ ಹಿಡಿಬೇಕು ಅಕಸ್ಮಾತಾಗ ಅಂಥ ಸಂದರ್ಭ ಬಂದಾಗ ಈ ರೀತಿ ಟ್ರೈನಿಂಗ್ ತೊಗೊಂಡಿದ್ರೆ ಮಾಡ್ಬೋದು ಅನ್ನೋದು ಆವತ್ತಿನ ದಿವಸದಲ್ಲಿ ಮಾಡಿದ್ರು. ಸೊ ನನಗೇನಂದರೆ ಒಂದು ಉತ್ಸಾಹ, ಮತ್ತು ಯಾವ್ದಾದ್ರು ಒಂದು ಕಲಿಬೇಕು ಅನ್ನೋ ಇದಿರ್ತಿತ್ತು ಮನಸ್ಸು. ಹಾಗಾಗಿ ನೋಡೋಣ ಅಂತ ಹೇಳಿ ಅದಕ್ಕೂ ಸೇರಿಕೊಂಡೆ. ಆಗ ಫಸ್ಟ್ ಟೈಮ್ ಅದನ್ನೆಲ್ಲ ರೈಫಲ್ ಎಲ್ಲ ಹಿಡ್ಕೊಂಡು ಅಲ್ಲಿ ಮೈಸೂರಲ್ಲೇ ಆಗ ಒಂದು ಕೊನೆಯಲ್ಲಿ ಒಂದು ಪರೀಕ್ಷೆ ಇಟ್ಟಿರ್ತಾರೆ, ಟೆಸ್ಟ್ ಥರ. ಅದರೊಳಗಡೆ ಇಡೀ ಲೇಡೀಸಲ್ಲಿ ನಂದೇ ಫಸ್ಟು, ನಾನು ಫಸ್ಟ್ ಬಂದೆ. ಗ್ರೂಪಲ್ಲಿ ಫಸ್ಟ್ ಸೆಕೆಂಡ್ ನಾನು ಬಂದಿದ್ದೆ. ಆವಾಗ ಅವರು ಹೇಳಿದರು ಐ ಜಿ ಪಿ ಅವರು, ನೋಡಿ ಬೆಂಗಳೂರಿಗೆ ಹೋಗ್ತಾ ಇದ್ದೀರ ನೀವು ಮದುವೆ ಮಾಡಿಕೊಂಡು, ಬೆಂಗಳೂರಲ್ಲಿ ಕ್ಲಬ್ ಇದೆ, ನಿಮಗೆ ಆ ಗುರಿ ಅನ್ನೋದು ತುಂಬ ಚೆನ್ನಾಗಿದೆ, ಮುಂದುವರಿಸ್ಕೊಂಡು ಹೋಗಿ ಅಂತಲೂ ಸಹ ಹೇಳಿದರು. ಎಲ್ಲಿ ಒಂದು ಒಟ್ಟು ಕುಟುಂಬದಲ್ಲಿರುವಾಗ ಇಂಥದಕ್ಕೆಲ್ಲ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಆವಾಗ ಅದನ್ನೇನು ಮುಂದುವರಿಸ್ಕೊಂಡು ಹೋಗಲಿಲ್ಲ. ಕೆಲಸನೂ ನಾನು ಆವಾಗ ಒಂದು ಸ್ವಲ್ಪ ದಿವಸ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಒಂದು 10 ವರ್ಷ ಆದಮೇಲೆ ಇದ್ದಕ್ಕಿದ್ದಾಗೆ ಅನ್ನಿಸ್ತು, ಯಾಕೆ ಮನೆಯಲ್ಲೇ ಕೂತ್ಬಿಟ್ಟಿದ್ದಿಲ್ಲ. ಏಕೆಂದರೆ ಮೊದಲು ಕೆಲಸ ಮಾಡಿದವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಬದಲಾವಣೆನ ಸ್ವಲ್ಪ ದಿವಸಕ್ಕೆ ಅಕ್ಸೆಪ್ಟ್ ಮಾಡ್ಬೋದು, ಆದರೆ ಮಾಡ್ತಾ ಇದ್ದಿದ್ದ ಕೆಲಸನ ಬಿಟ್ಟಾಗ ಮತ್ತೆ ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತೆ. ಈಗ ನಾವು ಬಣ್ಣ ಹಚ್ಚಿರುವಾಗ, ಬಣ್ಣ ಹಚ್ಚಿದಾಗ ಕಡೆಯ ವಯಸ್ಸು ಅಂದರೆ ಆಯುಸ್ ಎಷ್ಟು ದಿವಸ ಇರುತ್ತೋ ಅಲ್ಲಿವರೆಗೂ ಸಹಿತ ಬಣ್ಣ ಹಚ್ಚಬೇಕು ಅನ್ನೋ ಮನೋಭಾವ ಹೋಗಲ್ಲ. ಒಂದಷ್ಟು ದಿವಸ ಬಿಟ್ಬಿಟ್ರೆ ಅಯ್ಯೋ ನಾನು ಮೇಕಪ್ ಹಾಕ್ಕೊಂಡೇ ಇಲ್ವಲ್ಲ, ಕ್ಯಾಮ್ರಾ ಮುಂದೆ ಹೋಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದೇನು ನನಗೆ ಗೊತ್ತಿಲ್ಲದೇ ಇದ್ದಾಗೆ ಈ ರೀತಿ ಒಂದು ಅವಕಾಶಗಳು ಬಂತು, ನಡ್ಕೊಂಡು ಹೋಗ್ತಾ ಇದೆ, ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀನಿ. ಈ ಬಣ್ಣದ ಬದುಕಿ ಬರೋಕ್ಕೆ ನಿಮ್ಮ ಮನೆಯವರು ಯಾವ ರೀತಿ ಸಾಥ್ ನೀಡಿದ್ದಾರೆ ಅಂತ? ಅವರಂದರೆ ನಮ್ಮಲ್ಲಿ ಯಾರಿಗೂ ಅಂಥ ಇದ್ರ ಬಗ್ಗೆ ಕಲೆ ಬಗ್ಗೆ ಗೊತ್ತು, ಆದರೆ ಅದು ಅಷ್ಟೊಂದು ಉತ್ಸಾಹ ತೋರಿಸುವಂಥದ್ದಿಲ್ಲ. ಆದರೆ ಯಾರು ನನಗೆ ಸಪೋರ್ಟ್ ಮಾಡದಿದ್ರು ಡಿಸ್ಕರೇಜ್ ಮಾಡಲಿಲ್ಲ, ಮಾಡ್ಕೊಂಡು ಹೋಗೋ ನಿನ್ನ ಪಾಡಿಗೆ ನಿನಗೆ ಎಷ್ಟು ದಿವಸ ನಿನಗೆ ಅನಿಸುತ್ತೋ ಮಾಡ್ಕೊಂಡು ಹೋಗು ಅಂತಂದರು. ಸೊ ಮಕ್ಕಳಿಗೂ ಸ್ವಲ್ಪ ದಿವಸ ಒಂದು ಚೂರು ಉತ್ಸಾಹ ಇತ್ತು, ಒಂದು ಚೂರು ಕಾರ್ಯಕ್ರಮಗಳು ಮಾಡಿದ್ರು. ಈಗ ದೊಡ್ಡ ಮಗ ಅವನು ಇಂಜಿನಿಯರ್ ಆಗಿಬಿಟ್ಟು ಅಮೇರಿಕಾದಲ್ಲಿ ಇದ್ಬಿಟ್ಟಿದ್ದಾನೆ, ಸೊ ಅವ್ರ ಕೆಲಸ ಅವ್ರಿಗೆ ಸರಿ ಹೊರಟೋಯ್ತು. ಚಿಕ್ಕ ಮಗ ಡಾಕ್ಟರ್ ಆಗಿರೋದ್ರಿಂದ ಅವನ ಕೆಲಸಕ್ಕೆ ಅವನು ಸರಿ ಹೊರಟೋಯ್ತು. ಹಾಗಾಗಿ ಯಾರೂ ಮುಂದೆ ಬಂದಿಲ್ಲ, ಯಾರಿಗೂ ಅಂಥ ಇಂಟ್ರೆಸ್ಟು ಈ ಕಲೆ ಬಗ್ಗೆ ಬಂದಿಲ್ಲ. ಆದರೆ ನನ್ನನ್ನಂತ ನೀವು ಹೋಗಬೇಡಿ ಮಾಡಬೇಡಿ ಅಂತ ಯಾವತ್ತೂ ಕಟ್ಪಾಡ ಹಾಕಲೇ ಇಲ್ಲ. ಹಾಗಾಗಿ ಇದರಿಂದ ನಾನು ಮುಂದುವರ್ಕೊಂಡು ಹೋಗಕ್ಕೆ ತುಂಬ ಅನುಕೂಲ ಆಯಿತು. ಅಮ್ಮ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಿಮ್ಮದು ಕಲಾಕ್ಷೇತ್ರಕ್ಕೆ ಬರೋದಕ್ಕೆ ನಿಮ್ಮ ಬಾಲ್ಯದ ಯಾವುದಾದ್ರೂ ಒಂದು ಘಟನೆ ಏನಾದರೂ ಕಾರಣ ಇರಬಹುದಾ ಅಂತ? ಹಾಂ, ಸ್ಕೂಲಲ್ಲಿ ಇರಬೇಕಾದಾಗ ಈ ಫ್ಯಾನ್ಸಿ ಡ್ರೆಸ್ ಹಾಕೋದು ಮತ್ತು ನಾಟಕಗಳು ಮಾಡೋದು ಅದೆಲ್ಲ ಮಾಡ್ತಾಯಿದ್ದೆ. ಕಾಲೇಜಲ್ಲಿ ಹೋದಾಗಲೂ ಸಹಿತ ಮಾಡ್ತಾಯಿದ್ದೆ. ಆದರೆ ಎಲ್ಲ ನೋಡಿದಾಗ ಅಂದರೆ ನನಗೆ ಅನ್ನಿಸ್ತಾ ಇತ್ತು ನಾನು ಅಭಿನಯಿಸಬೇಕು ಅನ್ನೋ ಆಸೆ ಮೊದಲಿಂದ ಇತ್ತು. ಆದರೆ ಅದಕ್ಕೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ನನಗೆ ಅವಕಾಶ ಆಗಿಲ್ಲ. ಅವಕಾಶ ಅಂತಂದರೆ ಮುಂದೋಗಲಿಲ್ಲ, ಏಕೆಂದರೆ ಮಕ್ಕಳು ಅವ್ರಗಳ ಅದು ಇದ್ದೇ ಇರುತ್ತೆ. ಒಬ್ಬ ತಾಯಿ ಆದೊಳಗೆ ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರನ್ನ ಸಂಭಾಳಿಸ್ಕೋ, ಅದು ಬಹಳ ಪ್ರಾಮುಖ್ಯತೆ. ಏಕೆಂದರೆ ಅವ್ರನ್ನ ಮುಂದಿನ ಪ್ರಜೆಗಳನ್ನಾಗಿ ಮಾಡಬೇಕಾದ್ರೆ ತಾಯಿ ಕರ್ತವ್ಯ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಒಂದು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಮುಂದುವರಿಕೊಳ್ಳೋವರೆಗೂ ನಾನು ಇದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಬರೀ ಆಕಾಶವಾಣಿದು ಮಾತ್ರ ಮಾಡ್ಕೊಂಡು ಬರ್ತಾಯಿದ್ದೆ, ಅಲ್ಲೊಂದು ಇಲ್ಲೊಂದು ರಂಗನಾಟಕಗಳನ್ನ ಮಾಡ್ತಾಯಿದ್ದೆ. ಇದು ಬಹಳ ಇದು ಹತ್ತಿರಕ್ಕೆ ಬಂದಿದ್ದು ಅಂದರೆ ಒಂದು 86ನೇ ಇಸ್ವಿ ಒಳಗಡೆ ಸುಮ್ಮನೆ ನನ್ನ ಆಫೀಸ್ ಕೆಲಸಕ್ಕೆ ಅಂತ ಹೇಳಿ ದೂರದರ್ಶನದ ಕೇಂದ್ರಕ್ಕೆ ಹೋಗಿದ್ದೆ. ಹಾಗೆ ಹೋದಾಗ ಏನಾಯಿತು, ಅಲ್ಲಿ ಒಬ್ಬರು ನೀವು ಆ್ಯಕ್ಟ್ ಮಾಡ್ತೀರಾ ಅಂದರು. ಇಲ್ಲ ಸರ್, ನನಗೆ ಇಲ್ಲಿವರೆಗೂ ಅವಕಾಶ ಬಂದಿಲ್ಲ, ಅವಕಾಶ ಬಂದರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಆಗ ಒಂದು ದೂರದರ್ಶನದಿಂದನೇ ಒಂದು ಪ್ರೊಡಕ್ಷನ್ ಮಾಡಿದ್ರು. ಅಂದರೆ ದೂರದರ್ಶನದ ಸೆಂಟರ್ ಬೆಂಗಳೂರಲ್ಲಿ ಇರಲಿಲ್ಲ, ಎಲ್ಲ ಚೆನ್ನೈಗೆ ಹೋಗಿ ಆ ಚೆನ್ನೈನಿಂದ ರಿಲೇ ಆಗ್ತಾಯಿತ್ತು. ಹಾಗಾಗಿ ನೆರಳು ಅಂತ ಹೇಳಿ ಒಂದು ನಾಟಕಕ್ಕೆ ನನಗೆ ಎನ್ ಎ ಸೂರಿ ಅಂತ ಹೇಳಿಬಿಟ್ಟು ಅವ್ರು ನನ್ನ ಇಂಟ್ರಡ್ಯೂಸ್ ಮಾಡಿದವರು. ಅವರು ನಿಜವಾಗ್ಲೂ ಅವ್ರನ್ನ ಬಹಳ ನೆನೆಸ್ಕೋಬೇಕು, ಏಕೆಂದರೆ ಅದು ಒಂದು ಒಳ್ಳೆಯ ಪಾತ್ರ. ಒಳ್ಳೆ ಪಾತ್ರ ಅಂದರೆ ಅವಳು ಒಂದು ಕಾಲೇಜ್ ಸ್ಟೂಡೆಂಟಿಂದ ಹಿಡಿದು ಅವಳ ಮೊಮ್ಮಗಳು ಕಾಲೇಜ್ ಸ್ಟೂಡೆಂಟ್ ಆಗೋವರೆಗೂ ಆ ಕತೆ ಮುಂದುವರಿಯುತ್ತೆ. ಹಾಗಾಗಿ ಅದೇನು ಅದೃಷ್ಟ ಯಾವ ರೀತಿ ಬಂತು ಅಂತ ನನಗೆ ಅನಿಸ್ಲಿಲ್ಲ. ಅದು ಒಳ್ಳೆ ತುಂಬ ಒಂದೇ ದಿವಸದಲ್ಲೇ ಅದು ಭಾಳ ಜನ ಮೆಚ್ಚಿಕೊಂಡ್ರು. ಈಗಲೂ ಎಷ್ಟೋ ಜನ ಆವಾಗ ನೋಡಿದವರು ಸಹಿತ ನೀವು ನೆರಳು ಅಂತ ಹೇಳಿ ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರಲ್ವ ಅಂತ ಹೇಳಿ ನೆನಪಿಸ್ಕೋತಾರೆ. ಭಾಳ ಒಳ್ಳೆಯ ನಾಟಕ, ಒಂದು 90 ನಿಮಿಷಕ್ಕೆ ಟೆಲಿಚಿತ್ರ ಅದು, 90 ನಿಮಿಷದ ತನಕ ಬಂತು. ಅಲ್ಲಿಂದ ಪ್ರಯಾಣ ಮುಂದುವರ್ಕೊಂಡು ಹೋಗ್ತಾ ಇದೆ ಇಲ್ಲಿವರೆಗೂ. ಸೊ ಅದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ.
ಈಗೆಲ್ಲ ಟಿವಿ ಹಾಕಿದ್ರೆ ಸಾಕು ಕಲಾವಿದ್ರು ಕಾಣಿಸ್ಕೊಳ್ತಾರೆ, ಓ ಇವರು ಈ ಸಿನಿಮಾ ಮಾಡಿದ್ದಾರೆ, ಇವ್ರ ಹೆಸರೆಲ್ಲ ಗೊತ್ತಿರುತ್ತೆ. ಬಟ್ ಅವಾಗ ಆಕಾಶವಾಣಿಯಲ್ಲಿ ನಿಮ್ಮ ಧ್ವನಿ ಮೂಲಕನೇ ಜನರಿಗೆ ನೀವು ಹತ್ರ ಆಗಬೇಕಾಗಿತ್ತು. ಸೊ ಅದು ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ಅಂತ? ನಿಜ, ಯಾಕೆಂದರೆ ನನಗೆ ಅದು ಅನುಭವ ಆಗಿದ್ದು ಅಂತಂದರೆ, ನಾನು ಸಲ ಟ್ರೈನಲ್ಲಿ ಹೋಗ್ತಾ ಇದ್ದೆ, ಹೋಗಬೇಕಂದ್ರೆ ಕೂತಿದ್ದೀವಿ ಎಲ್ಲರೂ, ನಾವು ಫ್ಯಾಮಿಲಿ ಎಲ್ಲ ಕೂತಿದ್ದೀವಿ, ಯಾರೋ ಹತ್ಕೊಂಡು ಬಂದರು. ಅವ್ರು ಹತ್ಕೊಂಡು ಬಂದವ್ರು ಏನು ಮಾಡ್ತಾರೆ, ನಾವು ಮಾತಾಡ್ತಾ ಕೂತ್ಕೊಂಡಿದ್ವಲ್ಲ, ಬಂದುಬಿಟ್ಟು ಕೇಳಿಬಿಟ್ಟು, ಅಮ್ಮ ನೀವು ರಾಧಾ ರಾಮಚಂದ್ರ ಅಲ್ವಾ ಅಂದರು. ನನಗೆ ಆಶ್ಚರ್ಯ ಆಯಿತು, ಯಾಕೆಂದರೆ ಯಾರು ಗೊತ್ತಿಲ್ಲ. ಹೌದು ಅಂತ, ಅಮ್ಮ ನಿಮ್ಮದು ರೇಡಿಯೋ ನಾಟಕಗಳನ್ನ ತುಂಬ ಕೇಳಿದ್ದೀನಿ ನಾನು, ನಂಗೆ ತುಂಬ ಇಷ್ಟ ಆಯಿತು, ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಅನ್ನಿಸ್ತು ನೀವೇ ಇರಬೇಕು ಅಂತಂದ್ಬಿಟ್ಟು. ಅದು ಆ ಥರ ಸುಮಾರು ಅನುಭವ ಆಯಿತು. ಅಂದರೆ ಮುಖ ನೋಡದೇ ಇದ್ದರೂ ಧ್ವನಿ ಮೂಲಕ ಪರಿಚಯ ಆಗ್ತಾರೆ ಅಂದರೆ, ಇವತ್ತಿಗೂ ಎಲ್ಲಾದರೂ ಪಾತ್ರ ಬರ್ತಾಯಿದ್ರು ಟಿ ವಿನಲ್ಲಿ ಸಹಿತವಾಗಿ, ಅವರು ನಂದು ಅಂತ ತಿಳ್ಕೊಂಡು ಬಂದಿರೋರು ಇರ್ತಾರೆ. ಹಾಗಾಗಿ ಒಂಥರ ನನಗೆ ಸ್ವಲ್ಪ ಧ್ವನಿ ನಾನು ನೋಡದೆ ಹೋದರೂ ಪರಿಚಯ ಆಗೋ ಥರ ಮಾಡಿಕೊಡ್ತು. ಅಂದರೆ ಚಾನಲ್ಲು ದೂರದರ್ಶನಕ್ಕೆ ಹೇಳ್ತಾ ಇದ್ದೀರ, ದೂರದರ್ಶನಕ್ಕೆ ಅದು ಸೀಮಿತ ಮಾಡಿಕೊಂಡಿಲ್ಲ ಅವರು. ಈಗ ಏನಾಗಿದೆ, ಚಾನೆಲ್ಗಳಲ್ಲಿ ಬರೀ ಎಂಟರ್ಟೈನ್ಮೆಂಟು, ಮನೋರಂಜನೆಗೆ ಮಾತ್ರ ಇದ್ಕೊಟ್ಟಿರ್ತಾರೆ, ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಆದರೆ ಅಲ್ಲಿ ಹಾಗಲ್ಲ. ಈಗ ವಾರ್ತೆಗಳು ಅಂದರೆ ಇಡೀ ದೇಶದ ವಾರ್ತೆ ತುಂಬಿರುತ್ತೆ, ಮತ್ತು ಕಾರ್ಯಕ್ರಮಗಳಲ್ಲೂ ಅಷ್ಟೇ, ಬೇರೆ ಬೇರೆ ಕಡೆಗಳಲ್ಲಿ ಮಾಡುವಂಥ ಕಾರ್ಯಕ್ರಮಗಳನ್ನ ನಮ್ಮ ದೂರದರ್ಶನದ ಮುಖಾಂತರ ಪ್ರಸಾರ ಮಾಡ್ತಾರೆ. ಹಾಗಾಗಿರೋದ್ರಿಂದ ಇದರೊಳಗಡೆ ಸ್ವಲ್ಪ ಕಲಾವಂತಿಕೆ ದೂರದರ್ಶನದಲ್ಲಿ ಜಾಸ್ತಿ ಇರುತ್ತೆ, ಇದು ಮನೋರಂಜನೆ ಜಾಸ್ತಿ ಇರುತ್ತೆ, ಇಷ್ಟೇ ವ್ಯತ್ಯಾಸ. ಯಾಕೆಂದರೆ ಅಲ್ಲೂ ಅದೇ ಕೆಲಸ, ಇಲ್ಲೂ ಅದೇ ಕೆಲಸ, ಕಾರ್ಯಕ್ರಮ ಮಾಡೋದು ಅದೇ ಕ್ಯಾಮ್ರಾ, ಅದೇ ಟೆಕ್ನಿಕಲ್, ಇದು ಎಲ್ಲ ಇರುತ್ತೆ. ಆದರೆ ಮಾಡುವಾಗ ಏನಾಗಿರುತ್ತೆ, ಇದು ಅದಕ್ಕೆ ಆದಂಥ ಪರ್ಟಿಕ್ಯುಲರ್ಸ್, ಒಂದು ಫ್ರೇಮ್ವರ್ಕ್ ಇರುತ್ತೆ ದೂರದರ್ಶನದಲ್ಲಿ. ಇಲ್ಲಿ ಆ ಥರ ಏನಿರಲ್ಲ. ಓಕೆ, ಇವಾಗೆಲ್ಲ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ, ಅಂದರೆ ನೀವು ಸಿಕ್ಕಿರೋ ಜಾಬ್ನ ಇದಕ್ಕೋಸ್ಕರ ಬಿಟ್ಟು ಬಂದಿದ್ದೀರಲ್ಲ ಅಂತ? ಅದು ಹೇಗಾಯಿತು ಅಂತಂದರೆ, ನಾನು ಕಾರ್ಯಕ್ರಮ ಮಾಡಿದಾಗ ಬಂದಾಗೆಲ್ಲ ಸ್ವಲ್ಪ ನಮ್ಮ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ಅವರೆಲ್ಲರೂ, ನಾನು ರಜಾ ಹಾಕಿ ಹೋಗ್ತೀನಿ, ಕೆಲಸ ಆಗುತ್ತೆ ಹಾಗೆ ಹೇಗೆ ಅಂತ ಅನ್ನೋ ಥರ ಸ್ವಲ್ಪ ಇರುಸುಮುರುಸಿನ ಸಂದರ್ಭ ಒದಗ್ತಾ ಬಂತು. ಆಮೇಲೆ ಮೊದಲು ಒಂದು 1988 ನಾನು ಫಸ್ಟ್ ಬೆಳ್ಳಿ ಬೆಳಕು ಅಂತ ಹೇಳಿ KMFನವರು ಅಂದರೆ ಹಾಲು ಉತ್ಪಾದಕರ ಸಂಘದಿಂದ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಮಾಡಿದಾಗ ಸಾಕಷ್ಟು ರಂಗಭೂಮಿಯಿಂದ ಬಂದಿರೋ ಕಲಾವಿದರನ್ನೇ ತೊಗೊಂಡಿದ್ದರು, ITIನಿಂದ, BEML ನಿಂದ, ಆ ಥರ ಬೇಕಾದ ಬೇರೆ ಕಡೆಯಿಂದ ಸುಮಾರು ಜನ ಕಲಾವಿದರು ಬಂದಿದ್ದರು. ನಾನು KEBಯಿಂದ ನಾನೊಬ್ಬಳೇ ಹೋಗಿದ್ದಿದ್ದು. ಅಲ್ಲೇನಾಯಿತು ಅಂತಂದರೆ, ಅದು ಒಂದು ತಿಂಗಳ ಕಾಲ ಪ್ರೋಗ್ರಾಮು ಮೈಸೂರಲ್ಲಿ ಇದಾಗ್ತಿತ್ತು ಶೂಟಿಂಗ್, ಒಂದು ತಿಂಗಳ ಕಾಲ ತೊಗೊಂಬಿಡ್ತದು. ಅಲ್ಲಿಂದ ಬಂದಾಗ ಏನಾಯಿತು, ಸ್ವಲ್ಪ ಅದು ಬೇರೆಯವ್ರಿಗೆಲ್ಲ ರಜಾ ಕೊಟ್ಟರು, ಅಂದರೆ ಬೇರೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರಿಗೆಲ್ಲ ಕೊಟ್ಟರು ರಜಾ, ಆದರೆ ನನಗೆ ಕೊಡಲಿಲ್ಲ, ಒಪ್ಕೊಳ್ಳಿಲ್ಲ. ಪಾಪ ಅಲ್ಲಿ KMF ಅಧ್ಯಕ್ಷರು ಸಹಿತ ನಮ್ಮ ಅಧ್ಯಕ್ಷರಿಗೆ ಮಾತಾಡಿದ್ರು, ಇಲ್ಲ ನಮ್ಮಲ್ಲಿ ಆ ಪದ್ಧತಿ ಇಲ್ಲದೆ ಇರೋದ್ರಿಂದ ಒಬ್ಬರಿಗೆ ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾಗುತ್ತೆ ಅಂದರು. ಅದು ನಿಜ, ಸರ್ಕಾರಿ ಕೆಲಸಗಳಲ್ಲಿ ಕೆಲವು ಟೈಮ್ನಲ್ಲಿ ಸೀಮಿತವಾಗಿರುತ್ತೆ, ಹಾಗಾಗಿ ಅವ್ರು ಕೊಡಲಿಲ್ಲ. ಸೊ ಇದೊಂದು ಮುಜುಗರ ಆಯಿತು, ಯಾವ ಕಾರ್ಯಕ್ರಮಕ್ಕೆ ಹೋದರೂ ನನಗೆ ರಜಾ ಕೊಡ್ತಾಯಿಲ್ಲ, ನನ್ನ ರಜಾನೇ ಕೊಟ್ಕೊಂಡು ಹೋಗಬೇಕಾಯಿತು. ಮತ್ತು ಬಂದಾಗ ಮತ್ತೆ ಇದೇ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಕೆಲಸದಲ್ಲಿ. ಆ ಮುಜುಗರ ಬರೋ ಸಂದರ್ಭ ಬಂದಾಗ ಏನು ಮಾಡಿದೆ, ಮಕ್ಕಳದಷ್ಟೊತ್ತಿಗೆ ಒಂದು ವಿದ್ಯಾಭ್ಯಾಸ ಮುಗಿದಿತ್ತು, ಆಗ ಒಂಥರ ಧೈರ್ಯ ಬಂತು, ಪರವಾಗಿಲ್ಲ ನೋಡೋಣ ಇದು ಅಂತ ಹೇಳಿಬಿಟ್ಟು, ಆಗ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಬಿಟ್ಟು ಈ ಮಾಧ್ಯಮಕ್ಕೆ ಬಂದೆ. ಬಟ್ ಈ ಮಾಧ್ಯಮ ನನಗೆ ಯಾವುದೇ ರೀತಿಯಲ್ಲಿ ಇನ್ನೂ ಉತ್ತೇಜನ ಕೊಟ್ಟು ಮೇಲೆ ಒಂಥರ ಚಿರಪರಿಚಿತ ಆಗುವಂಥ ಮುಖ ಮಾಡಿತು. ಅದಕ್ಕೆ ನಾನು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕಡಿಮೆ, ಏಕೆಂದರೆ ಬರೀ ನಾನು ಉದ್ಯೋಗಿಯಾಗೇ ಇದ್ಬಿಟ್ಟಿದ್ದರೆ ಈ ರೀತಿ ಜನಸಂಪರ್ಕನೂ ಸಿಗ್ತಾ ಇರಲಿಲ್ಲ, ಜನ ನನ್ನನ್ನು ಗುರುತಿಸ್ತಾನೂ ಇರಲಿಲ್ಲ. ಹಾಗಾಗಿ ಈಗ ಒಂಥರ ಅವರ ಅಭಿಮಾನದಿಂದ ಇನ್ನಷ್ಟು ಉತ್ತೇಜನ ನನಗೆ ಸಿಕ್ಕಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಕಾಶವಾಣಿಗೂ ರಂಗಭೂಮಿಗೂ ಎಷ್ಟು ವರ್ಷಗಳ ಗ್ಯಾಪ್ ಇತ್ತು ಅಂತ ನೀವು ಆಕಾಶವಾಣಿಯಿಂದ ರಂಗಭೂಮಿಗೆ ಬರೋಕ್ಕೆ? ಇಲ್ಲ, 1973 ನಾನು ಆಕಾಶವಾಣಿಗೆ ಸೇರಿದ್ದು, 76 ಅನಿಸುತ್ತೆ, 76ರಲ್ಲೇ ನಾನು ಇದನ್ನು ರಂಗನಾಟಕ ಮಾಡಿದ್ದು. ಅಂದರೆ ಅದೇ ಶ್ರೋತೃಗಳಿಗೋಸ್ಕರ ಎಲ್ಲ ಕಾರ್ಯಕ್ರಮಗಳಿರುತ್ತೆ, ಸಂಗೀತ, ನೃತ್ಯ, ನಾಟಕ, ಅದು ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಗ ನನಗೆ ಎಲ್ಲರೂ ತುಂಬ ಬಂದು ಹೊಗಳಿದಾಗ, ಚೆನ್ನಾಗಿ ಮಾಡಿದ್ರಿ ನೀವು ಮುಂದುವರಿಸ್ಕೊಂಡು ಹೋಗಿ ಅಂದಾಗ ಅದೊಂಥರ ಸಪೋರ್ಟ್ ಸಿಕ್ತಾಗಾಯಿತು. ಅಲ್ಲಿ ಅಂಥ ಇದೇನು ವ್ಯತ್ಯಾಸ ಇರಲಿಲ್ಲ, ಏಕೆಂದರೆ 1973ರಲ್ಲಿ ನಾನು ಧ್ವನಿ ಮೂಲಕ ಹೋಗ್ತಾಯಿದ್ದೆ, ಇದರೊಳಗಡೆ ಪರ್ಸನಲ್ಲಾಗಿ ಎಲ್ಲರ ಶ್ರೋತೃಗಳ ಮುಂದೆ ಹೋಗಿ ನಾಟಕ ಮಾಡ್ಕೊಂಡು ಬಂದಿದ್ದು ಅದೊಂಥರ ಅನುಭವ ಚೆನ್ನಾಗಿತ್ತು.
ಆಕಾಶವಾಣಿಲಿ ಅದುವರೆಗೂ ಏನೋ ಧ್ವನಿಯಲ್ಲೇ ಇದು ಮಾಡ್ತಿದ್ರು, ಫಸ್ಟ್ ಟೈಮು ಜನಗಳ ಮುಂದೆ ನಾಟಕ ಮಾಡಬೇಕು, ಅದು ಯಾವುದು ಟೇಕ್ ಇಲ್ಲ ಏನಿಲ್ಲ. ಸೊ ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ, ಜನಗಳು ಎದ್ದು ನಿಂತು ಚಪ್ಪಾಳೆ ತಟ್ಟಿದಾಗ ಆ ಥರ ಫೀಲಿಂಗ್ಸ್? ನಿಜವಾಗ್ಲೂ ಅದು ರಂಗನಾಟಕ ಇದೆಯಲ್ಲ, ಅದಕ್ಕೆ ಕೊಡೋ ಒಂಥರ ಖುಷಿ ಇದೆಯಲ್ಲ. ಏಕೆಂದರೆ ಈಗ ನಾವು ಏನೇ ಮಾಡಿದ್ರು ಬೇಕಾದ್ರೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ಬೋದು, ಇಲ್ಲ ಏನಾದ್ರು ತಪ್ಪಾದರೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ಇರುತ್ತೆ. ಅದರೊಳಗೆ ಹಾಗಲ್ಲ, ಜೀವಂತವಾಗಿರುತ್ತೆ. ಎದುರಿಗೆ ನೀವು ಮಾಡ್ತಾ ಇರ್ತೀರ, ನೋಡ್ತಾ ಇರ್ತಾರೆ, ಅದು ಮುಗಿದ ತಕ್ಷಣ ಆ ಚಪ್ಪಾಳೆ ಹೊಡಿತಾರಲ್ಲ, ಅದು ನಿಮ್ಗೆ ಎಂಥ ಖುಷಿ ಕೊಡುತ್ತೆ ಅಂತಂದರೆ ಒಂಥರ ನೀವು ಒಂಥರ ಜನದ ಮುಂದೆ ನಿಂತ್ಕೊಂಡಿದ್ದೀವಿ ಅಂತ. ಅದು ಸ್ವಲ್ಪ ಇರುತ್ತೆ, ಯಾಕೆಂದರೆ ಮೊದಲು ಮಾಡಿದಾಗ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ. ಆದರೆ ಮಾಡ್ತಾ ಹೋದಾಗ ನಮಗೆ ಅಲ್ಲಿ ಮುಂದೆ ಇದ್ದಾರೆ, ಪ್ರೇಕ್ಷಕರಿದ್ದಾರೆ ಅನ್ನೋದು ಮರ್ತೇ ಹೋಗ್ಬಿಡುತ್ತೆ. ನಾವು ಆ ನಾಟಕದಲ್ಲೇ ತಲ್ಲೀನ ಆಗಿಬಿಟ್ಟಾಗ ಅನಿಸೋದಿಲ್ಲ, ನನಗೇನು ಅನ್ನಿಸ್ಲಿಲ್ಲ. ಸ್ವಲ್ಪ ಒಂದು ಫಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಆಮೇಲೆ ಸರಿ ಹೊಟ್ಟೋಯ್ತಪ್ಪ, ನನಗೇನು ಅನ್ನಿಸ್ಲಿಲ್ಲ.